ಪ್ರಾಣಪತಿ ಪ್ರಾಣಕಾಂತಿ. ಆದರೆ ಇನ್ನೊಂದು ವಿಚಾರ ಅದು ಹೇಳಿದ್ರೆ, ನನ್ನ ಪಿತಾಮಹನನ್ನ ಪರಕ್ರಮಕ್ಕೆ ಮೆಚ್ಚಿ ನನ್ನನ್ನು ಕೊಟ್ಟು ನಿನಗೆ ಮದುವೆಯನ್ನು ಮಾಡಿದ್ರು. ನನ್ನ ಮದುವೆ ಹಾಗೆ ಇನ್ನೂ ಒಂದು ವರ್ಷವೇ ಮುಗಿದಿಲ್ಲ. ನೀನು ಸಮರಕ್ಕೆ ಬಾಗದ ತಕ್ಕ ನಡುವೆಯಲ್ಲ. ಅದು ಯಾತಕ್ಕೆಂದರೆ ಹಿಂದಕ್ಕೆ ರಥದ ಮಾತು ಮೇರವಾದ ಮನ್ಮತನ ಅರನನ್ನು ಬಸ್ಸುಕೊಂಡನಾಗನಂತೆ. ಸತಿಯಾದ ಎಂಬ ಮಾತನ್ನು ಮೀರಬೇಡ ಪ್ರಾಣೇಶ, ಬಿಟ್ಟು ಬಿಡ ನನ್ನ ಮನದ ಆವೇಶ. ಜಡಜಾಕ್ಷ ನಮ್ಮ ಪಡೆದ ಮನ್ಮತನು ತನ್ನ ಜಡಜಾಸ್ತ್ರದಿಂದ ಮುರುಡನ್ನು ವೀರಸ್ ಕಲಿತ ಮಾಡುವುದೆಂದು ಓದಿದ ಕಿಡಿಗಣ್ಣಿನಲ್ಲಿ ಬಸ್ಮಾಕೃತನಾದನೆಂದು ಹೇಳಿದೆಯಲ್ಲ. ಮನ್ಮತನೊಬ್ಬ ನನಗಿರ ಸಮಸ್ತ ದೇವತನಿಗರಿಗೆ ತಾರಕನ ಬಾಧೆಯನ್ನು ತಪ್ಪಿಸಿ ಗಿರಿಜಾ ದೇವಿಗೂ ಪರಮೇಶ್ವರನಿಗೂ ಪಾಣಿಗ್ರಹಣ ಮಾಡಿಸಿ ಅವರ ಜನ್ಮ ಸಾಫಲ್ಯ ಮಾಡಿಕೊಂಡನು. ಅಯ್ಯೇ ಕಾಂತೆ, ನಿಲ್ಲಿಸುವುದಲ್ಲ ಸುಂದರಿ, ಹೋಗುವನು ಕಾಂತೆ. ನನ್ನ ಮಾತು ಮೀರಿ, ನಿನ್ನ ಮಾತೇ ಮೀರಿ ಹೋಗುವನು ಕಾಂತೆ. ಕಾಂತ ರಮಣೆ, ಇದು ವಸಂತ ಕಾಲವಲ್ಲವೇ? ಹೌದು ಹೌದು ಸುಂದರಿ, ಇಲ್ಲಂದವರು ಯಾರು? ಭಕ್ತರ ಸತೆಯೊಡನೆ ಸರಸ ಸಲ್ಲಾಪ ಮಾಡಬೇಕು. ಯುದ್ಧ ಮಾಡಿ ಬಂದ ಮೇಲೆ ನಿಮ್ಮ ಕೂಡ ಸರಸ ಸಲ್ಲಾಪ ಬಂದಿರುವ ಸುಂದರಿ. ಯುದ್ಧ ಮಾಡಿ ಬರ್ರಯ್ಯ? ಬರುವನು ಕಾಂತೆ. ಬರದಿದ್ದರೆ? ಅದು ಯಾರು ಅದು ಯಾರಿಗೆ ಹೇಳಿದರು ಸುಂದರಿ ನಿನಗೆ? ಒಂದು ವೇಳೆ ಬರದಿದ್ದರೆ ಅದು ಹೇಗೆ ಗೊತ್ತಾಯಿತು ನಿನಗೆ ಸುಂದರಿ? ಕಾಂತೆ, ನಾನು ಕೆತ್ತು ಬರುವನಂತೆ ಹೇಳಿದೆ ಅಲ್ಲ, ನಿನಗೆ ಹೇಗೆ ಗೊತ್ತಾಯ್ತು? ನಾನು ಸಹಜವಾಗಿ ಕೆತ್ತು ಬರಬೇಕು. ಹೇಳಿದ್ರೆ ಕೇಳು. ಹಾಂ
ಮಾಡಿಸಿದ ಆರು ಮುಖದ ಚಳಿ ಮುಖದ ಹೇ ಹೆಚ್ಚಿಸಬೇಡ ನಾರಿ